ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ ಇದು ಶನಿವಾರದ್ದೇ ಕಂಟಿನ್ಯೂಯೇಷನ್ ವ್ಲಾಗ್ ಆಗಿರುತ್ತೆ ಶನಿವಾರ ನಾನು ಹೇಳಿದ್ದೆ ಬೆಳಗ್ಗೆ ಕೂರ್ಗೆಲ್ಲ ಸುತ್ತಾಡಿಕೊಂಡು ಸಂಜೆ ಸ್ವಲ್ಪ ಹೊರಗಡೆ ಹೊರಟಿದ್ದೀವಿ ಅಂತ ಸೊ ಸಂಜೆ ಹೊರಗಡೆ ರೆಡಿಯಾಗಿ ಹೋಗ್ತಾ ಇದ್ದೀವಿ ಒಂದು ಫಂಕ್ಷನ್ ಇದೆ ಅಂದರೆ ಕೂರ್ಗಲ್ಲಿ ಮಡಿಕೇರಿ ಕೂರ್ಗಲ್ಲಿ ಒಂದು ಗೃಹ ಪ್ರವೇಶ ಇತ್ತು ನನ್ನ ಬ್ಲಾಗ್ಸ್ನ ನೀವು ನೋಡ್ತಾ ಇದ್ರೆ ಫಸ್ಟಿಂದ ನನ್ನ ಫ್ರೆಂಡ್ ಅಂತ ಸುಮಾರು ಸಲ ನಾನು ಬ್ಲಾಗಲ್ಲಿ ತೋರಿಸಿದ್ದೀನಿ ಸೈಕಲಲ್ಲಿ ನಮ್ಮ ಜೊತೆ ಬರ್ತಾಯಿದ್ರು ಶಾಲಿ ಅಂತ ಅವರ ಮನೆ ಗೃಹ ಪ್ರವೇಶ ಅವರು ಕೂರ್ಗೀಸ್ ಸೊ ಕಲ್ಚರ್ ಹೊಸ ಅದು ನಮಗೆ ್ದು ಎಲ್ಲ ಏನೇನು ಟ್ರೆಡಿಷನ್ ಎಲ್ಲ ನೋಡೋದಕ್ಕೆ ಸೊ ಹಾಗಾಗಿ ತುಂಬ ಕ್ಲೋಸ್ ಹಾಗಾಗಿ ನಾವು ಹಿಂದಿನ ದಿನವೂ ಸಹ ಹೋಗ್ತಾ ಇದ್ದೀವಿ ಮಧ್ಯಾಹ್ನ ಮಳೆ ಬಂದಿರೋದ್ರಿಂದ ಸಂಜೆ ವೆದರ್ ತುಂಬಾ ಚೆನ್ನಾಗಿತ್ತು ಮಡಿಕೇರಿ ಬಿಟ್ಟು ಸ್ವಲ್ಪ ಮುಂದೆ ಹೋಗ್ತಿದ್ದ ಹಾಗೆಯೇ ಪೂರ್ತಿ ಮೂಡಕ್ಕೆ ಅವರು ಇನ್ನೇನು ಮಳೆ ಬರೋಂಗೆ ಆಗಿತ್ತು ಬಟ್ ನೋಡಿ ಎಷ್ಟು ಜೋರಾಗಿ ಮಳೆ ಬಂತು ಅಂದರೆ ಮುಂದಗಡೆ ಏನೂ ಕಾಣ್ತಾ ಇರಲಿಲ್ಲ ಅಷ್ಟು ಜೋರು ಮಳೆ ಪೂರ್ತಿ ಕಾಫಿ ತೋಟ ಆ ಕಡೆ ಈ ಕಡೆ ಫಂಕ್ಷನ್ ಇದ್ದಿದ್ದು ಮೂವತ್ತು ಅಂತ ಒಂದು ವಿಲೇಜ್ ಮಾದಾಪುರ ಇದರಲ್ಲಿ ಸೊ ಅದರ ಒಳಗೆ ಹೋಗುವಷ್ಟರಲ್ಲಿ ನಾವು ಒಂದು ಏಳು ಗಂಟೆ ಆಗಿತ್ತು ಆರೂವರೆ ಆರು ಕಾಲು ನಾವು ಮಡಿಕೇರಿ ಬಿಟ್ಟಿದ್ದು ರೀಚ್ ಆಗೋ ಅಷ್ಟರಲ್ಲಿ ಡೆಸ್ಟಿನೇಷನ್ ಒಂದು ಏಳು ಗಂಟೆ ಆಯಿತು ಈ ಮಳೆ ನಿಂತಿತ್ತು ಬಟ್ ಗುಡುಗು ಮಿಂಚು ಎಲ್ಲ ಇನ್ನೂ ಇತ್ತು ಮಳೆಯಿಂದ ಫುಲ್ಲು ತೇವ ಆಗೋಗಿತ್ತು ಲಾಂಗ್ ಡ್ರೆಸ್ ಬೇರೆ ಹಾಕ್ಕೊಂಡು ಹೋಗಿದ್ದೆ ಸೊ ಫೈನಲ್ ಆಗಿ ಗೃಹ ಪ್ರವೇಶದ ಮನೆಗೆ ನಾವು ಬಂದಿದ್ದೀವಿ ಮನೆಯಂತೂ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ತೋಟ ಮಧ್ಯ ಮನೆ ಯಾವ ಅಕ್ಕಪಕ್ಕದ ಜಂಜಾಟ ಇಲ್ಲ ನಮ್ಮ ಸಿಟಿ ತರ ಏನು ಗಲಾಟೆ ಇಲ್ಲ ತುಂಬಾ ಕಾಮಾಗಿತ್ತು ಮಾತ್ರ ಸುಮ್ಮನೆ ಸ್ವಲ್ಪ ಮಾತ್ರ ನಾನಿಲ್ಲಿ ಹೋಮ್ ಟೂರ್ ಮಾಡಿದ್ದೀನಿ ಅವ್ರದ್ದು ಟೋಟಲ್ ಆಗಿ ಸಿಕ್ಸ್ ರೂಮ್ಸ್ ಇದೆ ನಾವು ಇಲ್ಲೆಲ್ಲ ಸಿಟಿನಲ್ಲಿ ಮೂರು ರೂಮ್ ನಾಲ್ಕು ರೂಮ್ಗೆ ಮನೆ ಕ್ಲೀನ್ ಮಾಡೋಕ್ಕೆ ಕಷ್ಟ ಅಂತ ಇರ್ತೀವಿ ಬಟ್ ಅದು ತುಂಬ ತೋಟದ ಮಧ್ಯಾಹ್ನ ಅವ್ರದ್ದೇ ಜಾಗದಲ್ಲಿ ಕಟ್ಕೊಂಡಿರೋದಲ್ವ ತುಂಬ ವಿಶಾಲವಾಗಿ ಕಟ್ಕೊಂಡಿದ್ರು ಏನು ಹಾಲ್ ಡೈನಿಂಗ್ ಹಾಲ್ ಕಿಚನ್ ಎಲ್ಲ ಚೆನ್ನಾಗಿ ದೊಡ್ಡ ದೊಡ್ಡದಾಗಿ ಬಂದಿತ್ತು ಕೆಳಗಡೆ ಎರಡು ರೂಮು ಮೇಲಗಡೆ ನಾಲ್ಕು ರೂಮು ಸೊ ಟೋಟಲ್ ಎಲ್ಲನೂ ಚೆನ್ನಾಗಿದೆ ಇಂಟೀರಿಯರ್ಸ್ ಎಲ್ಲ ಚೆನ್ನಾಗಿ ಮಾಡಿಸಿದ್ದಾರೆ ನೀವೇ ನೋಡ್ತಾ ಇದ್ದೀರಾ ತುಂಬ ಚೆನ್ನಾಗಿದೆ ಆ್ಯಂಡ್ ಇಲ್ಲಿ ಕೊಡವಾಸ್ದು ಇನ್ನು ಅದು ಸಿಂಬಲ್ ಹೇಳ್ತಾರಲ್ಲ ಕತ್ತಿ ಹಾಗೆ ಕೋವಿ ಅಂತೇನೇನು ಹೇಳ್ತಾರಲ್ಲ ಅದ್ರೂ ಸಹ ಮನೆಗೆ ಹಾಕ್ಸಿದ್ದಾರೆ ಕೂರ್ಗೀಸ್ ಅಂತ ಅಂದಮೇಲೆ ಇದೆಲ್ಲ ಮೇನ್ ಇದ್ದೇ ಇರುತ್ತೆ ಅಲ್ವಾ ಪ್ರತಿ ಒಂದು ರೂಮ್ಗೂ ಇಂಟೀರಿಯರ್ಸ್ ಆಗಿರ್ಬೋದು ಏನು ಫಿಕ್ಸ್ಡ್ ಕಾಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿಸಿದರು ಸೊ ಇವರೇ ಫ್ರೆಂಡ್ ಶಾಲಿ ಅಂತ ಇವರ ಮನೆ ಗೃಹ ಪ್ರವೇಶಕ್ಕೆ ನಾವು ಹೋಗಿದ್ದಿದ್ದು ಸಂಜೆ ಪೂಜೆ ಸ್ವಲ್ಪ ಲೇಟೇ ಆಗಿತ್ತು ಅವರು ಸ್ಟಾರ್ಟ್ ಮಾಡೋದು ನಾವು ಒಂದು ಏಳು ಗಂಟೆ ಹಂಗೆ ಹೋಗಿದ್ವಿ ಅಲ್ಲಿ ಇನ್ನೂ ಅರ್ಚಕರು ಎಲ್ಲ ರಂಗೋಲೆ ಎಲ್ಲ ಬಿಟ್ಕೊಂಡು ಇನ್ನೂ ರೆಡಿ ಮಾಡ್ತಾ ಇದ್ದರು ಪೂಜೆಗೆ ಸೊ ಪೂಜೆ ಎಲ್ಲ ಸ್ಟಾರ್ಟ್ ಆಗೋ ಅಷ್ಟರಲ್ಲಿ ಒಂದು ಎಂಟೂವರೆನೇ ಆಯಿತು ಮಳೆ ಬರ್ತಿತ್ತಲ್ಲ ಚೆನ್ನಾಗೂ ತಂಪಾಗ್ತಾಯಿತ್ತು ಈ ಬೇಸಿಗೆಲಿ ಯಾವತ್ತೂ ನನಗೆ ಏನೂ ವಿಂಟರ್ ಥರ ಫೀಲಿಂಗ್ ಆಗೇ ಇರಲಿಲ್ಲ ಬಟ್ ಅಲ್ಲಿ ತೋಟದ ಮಧ್ಯ ಅವತ್ತು ಹೊರಗಡೆ ಕೂತಿದ್ದಕ್ಕೂ ಅದಕ್ಕೂ ಒಂದು ಸ್ವಲ್ಪ ಲೈಟಾಗಿ ಚಳಿನೇ ಆಗ್ತಾ ಇತ್ತು ಏನಪ್ಪ ಇದು ಡಿಸೆಂಬರಲ್ಲಿ ಚಳಿ ಆಗ್ತಿದೆಯಲ್ಲ ಆ ರೀತಿ ಅಂತ ಅನ್ನಿಸ್ತು ನಮಗೆ ಪೂಜೆ ಎಲ್ಲ ಸ್ಟಾರ್ಟ್ ಆಗಿ ಒಂದು ಒಂಬತ್ತು ಗಂಟೆ ತನಕನೂ ಅಲ್ಲೇ ಪೂಜೆಗೆ ಕೂತಿದ್ವಿ ಹಾಗೆ ಒಂಬತ್ತು ಗಂಟೆ ಆಗ್ತಿದ್ದ ಹಾಗೇ ಅಲ್ಲಿ ಸ್ನ್ಯಾಕ್ಸ್ ಅಂತ ಎಲ್ಲರನ್ನೂ ಕರೆದ್ರು ಕೊಡವ ಕಲ್ಚರ್ ಅಂದಮೇಲೆ ಈ ರೀತಿ ಸ್ನ್ಯಾಕ್ಸು ಅದೆಲ್ಲ ಇದ್ದೇ ಇರುತ್ತೆ ಸೊ ನಾವು ಸಹ ಸ್ನ್ಯಾಕ್ಸ್ ಹಾಗೆಯೇ ಲೇಟು ಸಹ ಆಗೋಗಿತ್ತು ನೈನ್ ಥರ್ಟಿನೇ ಆಗೋಗಿತ್ತು ಸೊ ಸ್ನ್ಯಾಕ್ಸ್ ಜೊತೆಗೇ ಅಲ್ಲೇ ಡಿನ್ನರು ಸಹ ಮಾಡಿಕೊಂಡು ಹೊರಟ್ವಿ ಹೊರಟೋ ಹೊರಡೋ ಅಷ್ಟರಲ್ಲೇ ಹತ್ತು ಗಂಟೆ ಆಗಿತ್ತು ಇವ್ರದ್ದು ಹೇಳಿದ್ನಲ್ಲ ಮಾಧಾಪುರ ಮಾದಾಪುರದಿಂದ ಮೂವತ್ತು ಒಕ್ಲು ಅನ್ನೋ ವಿಲೇಜ್ ನಾವು ಮತ್ತೆ ಮಡಿಕೇರಿಗೆ ಹೋಗಬೇಕಾಗಿತ್ತು ಹೋಮ್ ಸ್ಟೇ ಅಲ್ಲಿ ಅಲ್ವಾ ನಾವು ಇದ್ದಿದ್ದು ಸೊ ಹತ್ತು ಗಂಟೆಗೆ ಮತ್ತೆ ನಾವು ಇಲ್ಲಿಂದ ಮಡಿಕೇರಿಗೆ ಹೋಗಿದ್ದಾಯಿತು ಸೊ ನೋಡಿ ಈ ರೀತಿ ಇದೆ ಮನೆ ಬೆಳಗ್ಗೆ ವ್ಯೂ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೈಟಲ್ಲಿ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ಫುಲ್ ಟ್ರೆಡಿಷ್ನಲ್ ಆಗಿ ರೆಡಿಯಾಗಿ ಹೋಗ್ತಾ ಇದ್ದೀನಿ ನಾನು ರಾತ್ರಿನೂ ಅಷ್ಟೇ ಪೂರ್ತಿ ಹನಿ ಆಗ್ತಾ ಇತ್ತು ಮಳೆ ಚೆನ್ನಾಗಿತ್ತು ವೆದರ್ ಬೆಳಗ್ಗೆನೂ ತುಂಬ ಬಿಸಿಲು ಇರಲಿಲ್ಲ ತುಂಬ ಏನು ಮಳೆ ಬರೋ ಹಾಗೂ ಇರಲಿಲ್ಲ ಬೆಳಗ್ಗೆಗೆ ಚೆನ್ನಾಗಿತ್ತು ಬಟ್ ಮಳೆ ಬರೋಕ್ಕೆ ಮಧ್ಯಾಹ್ನಕ್ಕೂ ಏನು ತುಂಬ ಸೆಖೆ ಅಂದರೆ ಶೆಖೆ ಮಡಿಕೇರಿಲಿ ಇಷ್ಟು ಸೆಖೆನ ಅಂತ ಅನ್ನಿಸ್ಬಿಡ್ತು ನನಗಂತೂ ಎಂಟ್ರೆನ್ಸು ಅಷ್ಟೇ ಮನೆಯಿಂದ ಸ್ವಲ್ಪ ಅಂದರೆ ತೋಟದ ತೋಟದಲ್ಲೇ ಅಲ್ವಾ ಮನೆ ಕಟ್ಟಿಸ್ಕೊಂಡಿರೋದು ಎಂಟ್ರೆನ್ಸಿಂದ ಮನೆಗೆ ಒಂದು ಒಂದು ಸ್ವಲ್ಪ ನೆಟ್ಕೊಂಡು ಹೋಗಬೇಕು ನೋಡಿ ಮನೆ ಅನ್ನೋದಕ್ಕಿಂತ ಬಂಗ್ಲೆ ಅಂತಲೇ ಹೇಳ್ಬೋದು ಇದನ್ನು ಅಷ್ಟು ಚೆನ್ನಾಗಿ ಕಟ್ಟಿಸ್ಕೊಂಡಿದ್ದಾರೆ ಹೊರಗಡೆ ವ್ಯೂ ನೋಡಬೇಕು ಮನೆಯಿಂದ ಬಂದು ನಾನು ಹೇಳಿದ್ನಲ್ಲ ಸುತ್ತಮುತ್ತ ಫುಲ್ಲು ತೋಟ ಹಿಂದಗಡೆ ಬೆಟ್ಟ ಪಕ್ಕದಲ್ಲೂ ಬೆಟ್ಟ ತುಂಬಾ ಚೆನ್ನಾಗಿದೆ ಮಾತ್ರ ಯಾವ ಏನು ನಾವೆಲ್ಲ ರೆಸಾರ್ಟು ಅಲ್ಲಿಗೆ ಇಲ್ಲಿಗೆ ಅಂತೆಲ್ಲ ದುಡ್ಡು ಖರ್ಚು ಮಾಡ್ಕೊಂಡು ಹೋಗ್ತೀವಲ್ವ ಸಿಟಿಯವರು ಇಲ್ಲಿಗೆ ಬಂದರೆ ಪರಿಸರದ ಮಧ್ಯ ಯಾವ ಜಂಜಾಟನೂ ಇಲ್ಲದೇ ಕಾಮಾಗಿ ಒಂದೆರಡು ಮೂರು ದಿನ ಮೈಂಡ್ ಫ್ರೆಶ್ ಇಟ್ಕೊಂಡು ಹೋಗ್ಬೋದು ಬಟ್ ಅಲ್ಲಿ ಅವ್ರಿಗೆ ಅದೇನೇ ಒಂದು ಸ್ವಲ್ಪ ಇದು ಅಯ್ಯೋ ತೋಟದ ಮಧ್ಯೆನೇ ಇರಬೇಕಲ್ಲ ಅಂತ ಅಂತಿರ್ತಾರೆ ಬಟ್ ಇದ್ದವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ವೆದರು ನನಗಂತೂ ಫಸ್ಟ್ ಆಫ್ ಆಲ್ ಈ ರೀತಿ ಹಸಿರು ಗಿಡ ಮರ ಇದ್ರೆ ತುಂಬ ಇಷ್ಟ ಆಗುತ್ತೆ ಅದರಲ್ಲೂ ಕೇಳಬೇಕಾ ತುಂಬ ಇಷ್ಟ ಆಯಿತು ನನಗೆ ವೆದರು ಹಾಗೆ ಮನೆಯೂ ಅಷ್ಟೇ ಇಲ್ಲಿ ಗ್ಲಾಸ್ ಥರ ಮಾಡಿಸಿದ್ದಾರೆ ಫಸ್ಟ್ ಫ್ಲೋರ್ ಹಾಗೆ ಸೆಕೆಂಡ್ ಫ್ಲೋರ್ ಎಂಟ್ರೆನ್ಸ್ಗೆ ತುಂಬಾ ಚೆನ್ನಾಗಿ ಒಳ್ಳೆ ಲುಕ್ ಬರ್ತಾಯಿತ್ತು ಇತ್ತು ಆ ಮನೆಗೆ ಅದು ನೆಕ್ಸ್ಟ್ ಡೇನು ಬೇಗನೆ ಬನ್ನಿ ಅಂತ ಹೇಳಿದರು ಬಟ್ ನಾನು ರೆಡಿಯಾಗಿ ಹೋಗೋ ಅಷ್ಟರಲ್ಲೇ ಲೇಟಾಗೋಯಿತು ಮಡಿಕೇರಿ ಬಿಟ್ಟಿದ್ದೆ ನಾವು ಎಂಟೂವರೆ ರೀಚ್ ಆಗೋ ಅಷ್ಟರಲ್ಲಿ ಒಂಬತ್ತುವರೆನೇ ಆಗಿತ್ತು ಸೊ ಬೆಳಗ್ಗೆ ಬೆಳಗ್ಗೆನೇ ಅವ್ರದ್ದು ಗೃಹ ಪ್ರವೇಶದ ಶಾಸ್ತ್ರ ಎಲ್ಲ ಆಗೋಗಿತ್ತು ಮಡಿಕೇರಿ ಕಡೆ ಅಂದರೆ ಕೂರ್ಗೀಸ್ ಸ್ಟೈಲ್ ಗೃಹ ಪ್ರವೇಶ ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಅವರೇನೋ ತೊಟ್ಲು ಎಲ್ಲ ಕಟ್ಟಿ ಒಂದು ಮಗುನ ಮನೆಯೊಳಗೆ ಮಗು ತುಂಬಿಸ್ಕೋಬೇಕು ಅಂತೆಲ್ಲ ಏನೋ ಹೇಳ್ತಾ ಇದ್ರು ಸೊ ಅದೆಲ್ಲ ಮಿಸ್ ಆಯಿತು ನೋಡೋಕ್ಕಾಗಲಿಲ್ಲ ಸೊ ಇನ್ನೇನು ಮಾಡೋಕ್ಕಾಗಲ್ಲ ನಾವು ಹೋಗಿ ಅಷ್ಟರಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಶುರುವಾಗಿತ್ತು ಹೊಸ ಜಾಗ ಬೇರೆ ನನಗೆ ಇದ್ದೈಣ ಹುಟ್ಕೋದೇ ಆಗಿತ್ತು ಅಲ್ಲಿ ಹೊರಗಡೆ ಸ್ನ್ಯಾಕ್ಸ್ ಇಟ್ಟಿದ್ರಲ್ಲ ಹೋಗೋದು ಬರೋದು ತಿನ್ನೋದು ಸ್ನ್ಯಾಕ್ಸ್ ಅದೇ ಆಗಿತ್ತು ಅವ್ನಿಗೆ ಸೊ ಜಾಸ್ತಿ ಸ್ನ್ಯಾಕ್ಸ್ ತಿನ್ಬೇಡ ಮತ್ತು ಹೊಟ್ಟೆ ನೋವು ಅಂತ ಅಂತ ಅಂದ್ಬಿಟ್ಟು ಕರ್ಕೊಂಡು ಬಂದು ಮನೇಲಿ ಕೂರಿಸ್ಕೊಂಡಿದ್ದೆ ಹಿಂದಿನ ದಿನ ಹೋಗಿದ್ದು ಆಗಿತ್ತು ಹೊಸ ಜಾಗ ಸ್ವಲ್ಪ ನಿದ್ದೆ ಎಲ್ಲ ಕಡಿಮೆ ಆಗಿತ್ತಲ್ಲ ಪೂಜೆ ನೋಡ್ತಾ ನೋಡ್ತಾ ಯಾಕೋ ನಿದ್ದೆ ಬರೋಂಗೆ ಆಗ್ತಾ ಇತ್ತು ಸೊ ಮತ್ತೆ ಒಂದು ರೌಂಡ್ ಮನೆಯೆಲ್ಲ ಓಡಾಡಿಕೊಂಡು ನಾನಿಲ್ಲಿ ಏನು ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ಮನೆ ಸುತ್ತ ಸುತ್ತ ತುಂಬ ಚೆನ್ನಾಗಿ ಸ್ಪೇಷಿಯಸ್ ಆಗಿ ಮಾಡ್ಕೊಂಡಿದ್ದಾರೆ ಸುತ್ತನೂ ಆ್ಯಂಡ್ ಎಗೇನ್ ಲಂಚ್ ಸರ್ವ್ ಮಾಡೋದಕ್ಕಿಂತ ಮುಂದೆ ಇವರಲ್ಲಿ ಸ್ನ್ಯಾಕ್ಸ್ ಡ್ರಿಂಕ್ಸ್ ಅದೆಲ್ಲ ಇದ್ದೇ ಇರುತ್ತೆ ಜೆಂಟ್ಸ್ ಬೇರೆ ಪಾರ್ಟ್ ಲೇಡೀಸ್ ಬೇರೆ ಪಾರ್ಟ್ ಅಂತ ಡಿವೈಡ್ ಮಾಡಿದರು ಅಲ್ಲಿ ನಾವು ಒಂದು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಗೊಂಡು ಜ್ಯೂಸ್ ತಗೊಂಡು ಇಲ್ಲಿ ಕೂತಿದ್ದೀವಿ ಲಂಚ್ಗಿಂತ ಮುಂಚೆ ಆ್ಯಂಡ್ ಸ್ವಲ್ಪ ಅಲ್ಲಿಂದ ಹಾಸನಕ್ಕೂ ಬರಬೇಕಾಗಿತ್ತಲ್ವ ಆದರೆ ಏನು ಕಷ್ಟ ಅಂತ ಅಂದ್ಬಿಟ್ಟು ಅಲ್ಲೇ ಲಂಚ್ ಎಲ್ಲ ಮಾಡಿ ತಕ್ಷಣ ಹೊರಟು ಬಂದುಬಿಟ್ವಿ ನಾವು ಹಾಸನಿಗೆ ಹಾಸನ ರೀಚ್ ಆಗೋಷ್ಟರಲ್ಲಿ ಐದೈದುವರೆ ಆಗಿತ್ತು ಅಲ್ಲಿ ಎರಡು ಗಂಟೆ ಸೋಮವಾರ ಸೋಮವಾರಪೇಟೆ ಮೇಲೆ ಅಲ್ಲಿ ಬರ್ತಾನೂ ಸಹ ತುಂಬಾ ಮಳೆ ಆಗಿತ್ತು ಆ್ಯಂಡ್ ತುಂಬ ಸುಸ್ತಾಗಿತ್ತಲ್ಲ ಬಂದು ಸ್ವಲ್ಪ ಯಾಕೋ ಹೆಡ್ ಏಕೆಲ್ಲ ಬಂತು ನನಗೆ ಸೊ ಮಲ್ಕೊಂಡಿದ್ದೇ ಆಯಿತು ಬಂದು ಬ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನಗೆ ಸಿಂಪಲಾಗಿ ಎಷ್ಟಾಗುತ್ತೋ ಅಷ್ಟು ನಾನು ವೀಡಿಯೋನ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ನನ್ನ ಮಗ ಊಟದ ವೀಡಿಯೋ ಎಲ್ಲ ಶೂಟ್ ಮಾಡ್ತಾ ಇದ್ದಾನೆ ಲಂಚು ಅಷ್ಟೇ ಇವ್ರ ಕಡೆ ಸ್ವಲ್ಪ ನಾನ್ ವೆಜ್ ಎಲ್ಲ ಫಂಕ್ಷನ್ಸ್ಗೂ ಮಾಡಿಸೋದು ಜಾಸ್ತಿ ಆದರೆ ಇವರು ಗೃಹ ಪ್ರವೇಶಕ್ಕೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಪೂರ್ತಿ ವೆಜ್ಜೇ ಮಾಡಿಸಿದ್ರು ಎಲ್ಲ ಬಫೆ ಸಿಸ್ಟಮು ಯಾರ್ಯಾರಿಗೆ ಎಷ್ಟೆಷ್ಟು ಬೇಕೋ ಅಷ್ಟೆಷ್ಟು ಹೋಗಿ ಹಾಕಿಸ್ಕೋಬೋದಾಗಿತ್ತು ಚೆನ್ನಾಗಿತ್ತು ಒಂಥರ ಬೇರೆ ಕಲ್ಚರ್ನ ನೋಡ್ದಂಗಿತ್ತು ಸೊ ಹೇಗೆ ಅನ್ನಿಸ್ತು ಇವತ್ತಿನ ಬ್ಲಾಗ್ ಕಮೆಂಟ್ ಮಾಡಿ ತಿಳಿಸಿ ನಾನು ಸಿಗ್ತೀನಿ ಇನ್ನೊಂದು ವೀಡಿಯೋದಲ್ಲಿ